ನಗರ ಮತ್ತು ಗಾರ್ಡನ್ ನಗರ ಮಾಡಬೇಕಂತೇಳಿ ನಾವು ಒಂದು ಕನಸು ಕಂಡಿದ್ದೀವಿ. ತಮ್ಮೆಲ್ಲರೂ ಸಹಕಾರ ನಂಬಿಲ್ಲಿ ನಾನು ನಗರವನ್ನು ಅತಿ ಒಂದು ಸುಂದರವಾಗಿ ಮತ್ತು ಸುರಕ್ಷಿತವಾಗಿ ಮತ್ತು ಆರೋಗ್ಯವಂತ ನಗರ ಮಾಡಬೇಕಂತೇಳಿ ನಾನು ಸಲ ತೊಟ್ಟಿದ್ದೀನಿ. ತಮ್ಮೆಲ್ಲರ ಸಹಕಾರ ಇರಲಿ. ಮುಂದಿನ ಸತ ನಾನು ಎಲ್ಲರೂ ಕೂಡಿ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಮುಖಾಂತರ ಹೇಳ್ತೇನೆ. ಫಸ್ಟ್ ನಮ್ಮ ಉದ್ದೇಶ ನೀರು, ನೀರು ನೈರ್ಮಲ್ಯ, ರಸ್ತೆ ಫಸ್ಟ್ ನೀರಿಗಾಗಿ ಒತ್ತು ಕೊಡ್ತೀವಿ, ನೈರ್ಮಲ್ಯಕ್ಕೆ ಒತ್ತು ಕೊಡ್ತೀವಿ. ಆಮೇಲೆ ನಾಯಿಗಳ ಹಾವಳಿ ನಗರದಲ್ಲಿ ಭಾಳ ಹೆಚ್ಚಾಗಿದೆ. ಅದಕ್ಕೊಂದು ನಾವೆಲ್ಲರೂ ನಮ್ಮ ಪಕ್ಷದ ಎಲ್ಲ ಹಿರಿಯರು ನಾಯಕರು ಮತ್ತು ಅಧಿಕಾರಿಗಳೊಂದಿಗೆ ಕುಂತು ಚರ್ಚಿಸಿ, ಏಕೆಂದರೆ ಅಧಿಕಾರಿಗಳ ಒಂದು ಸಹಕಾರ ನಮಗೆ ಬೇಕಾಗ್ತಾ ಇದೆ. ಅಧಿಕಾರಿಗಳ ಜೊತೆ ಕೂಡಿ ಒಂದೊಂದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಕಂಡುಹಿಡಬೇಕಂಥೇಳಿ ಒಂದು ನಾಳೆ ನಮ್ಮ ಬಿಟ್ಟು ಇವತ್ತೇ ಚಾರ್ಜ್ ಹೋಗ್ತಾ ಇದ್ದೀವಿ. ತಾವೆಲ್ಲರೂ ಬರಬೇಕು, 4 ಗಂಟೆ ಸುಮಾರು ಇವತ್ತು ಚಾರ್ಜ್ ತೋರ್ತೀವಿ. ನಾವು ಮೇರಣಿಗೆ ಪ್ರಣಿಗೆ ಮಾಡೋಂಗಿಲ್ಲ, ಕೆಲಸ ಮಾಡಿ ತೋರಿಸು ಬಂದಿದ್ದೀವಿ. ಇವತ್ತು ಚಾರ್ಜ್ ತೊಂದು ನಾಳೆಯಿಂದ ಕೆಲಸ ಚಾಲು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಿ ಸಾಧ್ಯ ಆದಷ್ಟು ಜನರಿಗೆ ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ನನ್ನ ಆತ್ಮೀಯರು, ನನಗೆ ಬೇಕಾದಂಥ ಎಲ್ಲ ಹಿರಿಯರು ನಾಗರಿಕರು ಇವತ್ತಿನ ದಿವಸ ನಾನು ಚಾರ್ಜ್ ತೊಗೊತೀವಿ, ತಾವೆಲ್ಲರೂ ಬರಬೇಕಂತೇಳಿ ಈ ಮುಖಾಂತರ ಮಾಧ್ಯಮ ಮುಖಾಂತರ ಹೇಳಿ ಮಹಾಪೌರ ಮತ್ತು ಉಪಮಹಾಪೌರರು ಚುನಾಯಿಸಲಾಗಿದೆ. ನಾವು ಏನು ಅವಿರೋಧವಾಗಿ ಚುನಾಯಿತರಾಗಿದ್ದೀವಿ. ಅದೇ ರೀತಿ ನಾವು ಜನರ ನಿರೀಕ್ಷೆಗೆ ತಕ್ಕಂತೆ, ಜನರ ಒಂದು ಭರವಸೆಗೆ ತಕ್ಕಂತೆ ನಗರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಮುಖಾಂತರ ಹೇಳುತ್ತಾ, ನಗರದ ಅನೇಕ ಸಮಸ್ಯೆಗಳಿವೆ. ಏಕೆಂದರೆ ನಗರ ದಿನನಿತ್ಯ ನಮ್ಮ ನಗರ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಆದರೆ ಮೂಲಭೂತ ಸೌಲಭ್ಯ ನಮ್ಮ ಪಾಲಿಕೆಯಿಂದ ಸಿಗ್ತಾ ಇಲ್ಲ ಅಂತೇಳಿ ಜನರ ಒಂದು ಅಳಲಿದೆ. ಆ ಅಳಲನ್ನು ನಾವು ನಿವಾರಿಸ್ತೀವಿ. ನಗರದಲ್ಲಿ ಜನರ ಸಹಕಾರದೊಂದಿಗೆ, ಎಲ್ಲ ನಾಗರಿಕರ ಸಹಕಾರದೊಂದಿಗೆ